ಭಾಳಷ್ಟು ಜನಕ್ಕೆ ಒಂದು ಡೌಟ್ ಇತ್ತು, ಅಡ್ಮಿಷನ್ ನೀವು ಪೇಮೆಂಟ್ ಮಾಡಿದ್ದೀರಿ ಆದರೂ ಆರ್ಡರ್ ಅಡ್ಮಿಷನ್ ಆರ್ಡರ್ ಬಂದಿಲ್ಲ ಅಂತ, ಹೌದಲ್ವಾ? ಸೊ ಅದಕ್ಕೆ ನಾನು ನಿಮಗೆ ಹೇಗೆ ನಿನ್ನೆ ಒಂದು ಮಾತು ಕೊಟ್ಟಿದ್ದೆನಲ್ಲ ಅದೇ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಸುಮಾರು 12 ಗಂಟೆಗೆ, ಓಕೆ, 10:30 ಹೋಗೋಕ್ಕಾಗಲಿಲ್ಲ ಬೇರೆ ಸ್ಕೆಡ್ಯೂಲ್ ನಂತರ, ಇವತ್ತು 12 ಗಂಟೆಗೆ ನಾನು ಭೇಟಿಯಾದೆ. ಅವ್ರಿಗೆ ಹೇಳಿದೆ, ಒಬ್ಬರು ಯೋಗೇಶ್ ಅಂತ ಅವರು ನನ್ನ ಒಂದು ಸಬ್ಸ್ಕ್ರೈಬರ್, ಅವ್ರು ಏನು ಮಾಡಿದರು ಆ ಒಂದು ಸ್ಕ್ರೀನ್ಶಾಟನ್ನು, ಓಕೆ, ಅವ್ರಿಗೆ ಏನು ಪೇಮೆಂಟ್ ಮಾಡಿದ್ದು ಅಡ್ಮಿಷನ್ ಆರ್ಡರ್ ಅಂದರೆ ಪೇಮೆಂಟ್ ಇನ್ನೂ ಆಗಿಲ್ಲ ಅಂತ ತೋರಿಸ್ತಾ ಇರುವ ಒಂದು ಸೆಂಟೆನ್ಸನ್ನು ಸ್ಕ್ರೀನ್ಶಾಟ್ ಹೊಡೆದು ನನಗೆ ಮೇಲ್ ಮಾಡಿದರು, ಜಿಮೇಲ್ ಅಥವಾ ಇಮೇಲ್ ಮಾಡಿದರು. ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಅಂದರೆ ಅದರಿಂದ ನನಗೆ ಹೆಲ್ಪ್ ಆಗಿದ್ದು ಏನಂತ ಅವ್ರು ತೋರಿಸಿದೆ. ಸರ್, ಈ ಥರ ಪೇಮೆಂಟ್ ಇಸ್ ದೆನ್ ಅಂದರೆ ಒಂಥರ ಅಡ್ಮಿಷನ್ ಆರ್ಡರ್ ಅನ್ನೋ ಒಂದು ತೋರಿಸ್ತದೆ. ಇನ್ನೊಂದು ಹಾಗೆ ಅವ್ರಿಗೆ ಕೇಳಿದೆ, ಸರ್ ಹೀಗೆ ಒಬ್ಬರ ಪೇಮೆಂಟ್ ಮಾಡೇ ಇಲ್ಲ ಸರ್ ಅಂತ ತೋರಿಸ್ತಿದೆ ಅಂತ ಹೇಳಿದೆ. ಅಲ್ಲಿ ಆ್ಯಕ್ಚುಲಿ ಅಷ್ಟು ಒಳಗೆ ಹೋಗಿ ಬಿಡಲಿಲ್ಲ ಅವರು, ಅಲ್ಲೇ ಹೊರಗೆ ಜಸ್ಟ್ ಎನ್ಕ್ವೈರಿ ಅಂತ ಏನು ಬೋರ್ಡ್ ಇರುತ್ತಲ್ಲ, ಎನ್ಕ್ವೈರಿಯಲ್ಲಿ ನಾನು ಎನ್ಕ್ವೈರಿ ಮಾಡಿದೆ, ಅವ್ರಿಗೆ ಹೋಗಿ ಮಾತಾಡಿಸಿದೆ. ಅವರು ಏನು ಚಿಂತೆ ಮಾಡೋದಂತ ಏನಿಲ್ಲ, ಭಾಳಷ್ಟು ವಿದ್ಯಾರ್ಥಿಗಳಿಗೂ ಆಗಿದೆ ಅಂತ, ಓಕೆ, ಆಲ್ರೆಡಿ ಬಂದಲ್ಲಿ ಸ್ವಲ್ಪ ಪೇರೆಂಟ್ಸವರು ಹೇಳಿದಾರಂತೆ, ಸೊ ನೋ ವರಿ, ಮತ್ತು ಫೋನ್ ಕೂಡ ಹಚ್ಚಿದಾರಂತೆ. ಸೊ ಅದಕ್ಕೆ ಅವ್ರೇನಂತಾರಂದರೆ ಇವತ್ತು ಸಂಜೆ ಒಳಗೆ ಬರ್ತದೆ ಅಂತ ಹೇಳ್ತಾರೆ. ಯಾಕೆಂದರೆ ನಿಮಗೆ ಒಂದು ಜಸ್ಟ್ ನೋಟಿಸ್ ಅವರೇನೋ ಅಂದ್ರೆ ನಾವು ಆಮೇಲೆ ಒಂದು ಇದು ಮಾಡ್ತೀವ್ರಿ, ಒಂದು ನೋಟಿಸ್ ಕೊಡ್ತೀವಿ ಅಂತ. ಆ ನೋಟಿಸ್ ಅಂದರೆ ಇದೇ ನೋಟಿಸ್, ಈಗ ನೋಡಿರಿ, UG CET 2020 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಡೇಟ್ ಎಕ್ಸ್ಟೆಂಡೆಡ್, ಓಕೆ. ಅಂದರೆ ಭಾಳಷ್ಟು ಪೇಮೆಂಟ್ ಆಗಿದ್ರೂ ಆಗಿರಲಿಲ್ಲ, ಹಂಗೆಲ್ಲ ಆಗ್ತಾವಲ್ಲ, ಅದಕ್ಕೆ ಅವ್ರು ಏನು ಮಾಡಿದಾರಂದರೆ ಇಲ್ಲಿ ನೋಡ್ಬೋದು ಏನಂತ, ಎಕ್ಸೈಸಿಂಗ್ ಚಾಯ್ಸಸ್, ಅಂದರೆ ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳು ಚಾಯ್ಸನ್ನು ಮಾಡಿಲ್ಲ ಅಂತ ಅವರಿಗೆ ಒಂದು ಗಮನಕ್ಕೆ ಬಂದಿದೆ. ಅಥವಾ 2-3 ವಿದ್ಯಾರ್ಥಿಗಳು ಯಾರಿದ್ದಾರೆ ನೋಡಿ, ಪ್ಲೀಸ್ ಅವ್ರಿಗೆ ಫ್ರೆಂಡ್ಸ್ ತಿಳಿಸಿ ಮಾಡಿ ಚಾಯ್ಸ್ ಮಾಡಿದ ನಂತರ ಅವ್ರು ಏನಂತ ನೋಡಿ, 11 ಗಂಟೆಗೆ ಎಕ್ಸಸೈಸ್ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಓಕೆ, ಇವಾಗ 8 ಗಂಟೆ ಅಂದರೆ 8ನೇ ತಾರೀಕು 2 ಗಂಟೆ ಒಳಗೆ ಪೇಮೆಂಟ್ ಆಫೀಸ್ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಅಟ್ಟಿಪುಟ್ಟು ಕಾಲೇಜ್ ಬೈ ಚಾಯ್ಸ್ ಆನ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಇವತ್ತು ಅವರು ಕೊಟ್ಟ ಮಾಹಿತಿ ಪ್ರಕಾರ ಇವತ್ತು ಬರುತ್ತೆ ಅಂತ ಹೇಳಿದರು, ಆದರೆ ಇವರು ಒಂದು ಸ್ಕೆಡ್ಯೂಲ್ ಮಾಡಿ ಕಳಿಸಿದ್ದಾರೆ ಇವತ್ತು, ಹೌದಲ್ವಾ? ಸೊ ಹಾಗಾಗಿ 2 ಗಂಟೆ, ಓಕೆ, ಆದರೂ ನಿಮ್ಮ ಮಾತನ್ನು ಕೇಳಿ ನಾನು ಇವತ್ತು ಹೋಗಿದ್ದೆ. ಭಾಳಷ್ಟು ನನಗೂ ಒಂದು ಸರಿ ಐಡಿಯಾ, ಫಸ್ಟ್ ಟೈಮ್ ನಾನು ಕೆ ಎ ಡಿಪಾರ್ಟ್ಮೆಂಟನ್ನು ನೋಡಿದ್ದು, ಭಾಳ ಒಂದು ಶಿಸ್ತಾಗಿದೆ, ನೀಟಾಗಿದೆ, ಬಟ್ ಹೆಲ್ಪ್ ಮಾಡ್ತಾರೆ, ಓಕೆ, ಹಾಗೆ ಇದು ಮಾಡಲ್ಲ, ಬೆಸ್ಟ್ ಇದೆ, ಕೆ ಎ ಡಿಪಾರ್ಟ್ಮೆಂಟಿಂದ ಭಾಳ ಖುಷಿ ಆಗ್ತದೆ. ಮತ್ತು ನೋಡಿ, ಅಂದರೆ ಏನಾಗ್ತದೆ ಅಂದರೆ, ನಾಳೆ 2 ಗಂಟೆ ಒಳಗೆ ನಿಮಗೆ ಅಡ್ಮಿಷನ್ ಆರ್ಡರ್ ಸಿಕ್ಕೇ ಸಿಗುತ್ತದೆ ಅಪ್ ಟು 2 ಗಂಟೆ ಅಂತ ಬರೆದೇ ಬಿಟ್ಟಿದ್ದಾರೆ. ಸೊ ನಾಳೆ 2 ಗಂಟೆ ಒಳಗೆ ನಿಮ್ಗೆ ಅಡ್ಮಿಷನ್ ಆರ್ಡರ್ ಸಿಕ್ಕಿದೆ. ನೀವೇನು ಮಾಡ್ಬೋದು, ಅಡ್ಮಿಷನ್ ಆರ್ಡರ್ ಅಥವಾ ಇವತ್ತು ಅಥವಾ ಆಲ್ಮೋಸ್ಟ್ ಅವ್ರು ನಾಳೆ ಅಂತ ಅನ್ಕೊಂಡು ಬಿಟ್ರಿ, ಯಾಕೆಂದರೆ ನಾವು ಇವತ್ತು ಕೇಳಿದ್ರು, ಅವ್ರ ಎನ್ಕ್ವೈರಿ ಅವ್ರು ಏನಂದರು ನಾಳೆ ಅಂದರೆ ಇವತ್ತು ಅಂತ ಹೇಳಿದರು. ಆದರೆ ಈ ನೋಟಿಸಿನ ಮೂಲಕ ನನಗೇನು ಅನಿಸುತ್ತೆ ಅಂದರೆ, ನಾಳೆ ಸಿಗುತ್ತೆ, ಓಕೆ, ಆಲ್ಮೋಸ್ಟ್ 2 ಗಂಟೆ ಒಳಗೆ ತೊಗೊಂಡು 2 ಗಂಟೆಗೆ ನೀವು ಆನ್ ದ ಸ್ಪಾಟ್ ಎಲ್ಲ ರೆಡಿ ಮಾಡ್ಕೊಂಡಿರಿ. ನೀವು ಎಲ್ಲಿ ಕಾಲೇಜ್ ಹೋಗ್ಬೇಕನ್ನೋದು ಎಲ್ಲ ಡಾಕ್ಯುಮೆಂಟ್ಸ್, 9 ಡಾಕ್ಯುಮೆಂಟ್ಸ್ ಇರ್ತವೆ, ನೆಸ ಕೇಳ್ಕೊರಿ. ಒಂದೇ ದಿನದಿಂದ ವೆರಿಫಿಕೇಷನ್ ಸ್ಲಿಪ್, ಮತ್ತು ಅಡ್ಮಿಟ್ ಕಾರ್ಡ್, ಮತ್ತು ರಿಸಲ್ಟ್ ಕಾರ್ಡ್, ಮತ್ತು PUC ಮಾರ್ಕ್ಸ್ ಕಾರ್ಡ್, PUC TC, ಮತ್ತು SSLC ಮಾರ್ಕ್ಸ್ ಕಾರ್ಡ್, ಮತ್ತು KCET ಅಪ್ಲಿಕೇಶನ್ ಫಾರಮ್ ಸ್ಟಾರ್ಟಿಂಗ್ ಹಾಕಿದ್ದಿಲ್ಲ ಆ ಫಾರಮ್, ಮತ್ತು ಯಾವುದೇ ಪೇಮೆಂಟ್ ಮಾಡಿದ್ದಂಗೆ ಜಸ್ಟ್ ಓಕೆ ಇಂಥವು ಏನಾರ ಇದ್ದರೆ, ಮತ್ತು ಆಧಾರ್ ಕಾರ್ಡ್ ಅಂಥವೆಲ್ಲ ಅಂತ, ಆಧಾರ್ ಕಾರ್ಡು, ಓಕೆ, ಮತ್ತು ಪೇಮೆಂಟ್ ಮಾಡಿದ್ದು ಒಂದು ಸ್ಲಿಪ್, ಓಕೆ, ಪೇಮೆಂಟ್ ಮಾಡಿದ ಒಂದು ಸ್ಲಿಪ್ ಅಂತ ತೊಗೊರಿ, ಬೆಟರ್ ಎಷ್ಟಕ್ಕೆ ಅಷ್ಟು. ಮತ್ತು ಅಲ್ಲಿ ಹೋದ್ಮೇಲೆ ಅದು ಕೊಡ್ರಿ ಇದು ಕೊಡ್ರಿ ಅಂತ ತಲಿತಿಂತಾರೆ, ಮತ್ತು ಅಂಗಡಿ ಹೋಗ್ಬೇಕು, ಓಕೆ. ಇವತ್ತು ಹೋಗಿ ಎಲ್ಲ ಕಡಿಮೆ ರೇಟಲ್ಲಿ ಜೆರಾಕ್ಸ್ ಅಥವಾ ಏನೋ ಪ್ರಿಂಟ್ ಮಾಡ್ತಾರೆ. ಈಗ ಇವಾಗ ಬೆಂಗಳೂರಲ್ಲಿ ಏನು ಮಾಡ್ತಾರೆ ಅಂದರೆ, ಕೇವಲ 2 ರೂಪಾಯಿಗೆ ಪ್ರಿಂಟ್ ಔಟ್ ಮಾಡ್ತಾರೆ. ಅದು ಸ್ವಲ್ಪ 10 ಪ್ರಿಂಟ್ ಔಟ್ಸ್ ಐದು ಪ್ರಿಂಟ್ ಔಟ್ ತೊಗೊಂಡು ಟ್ರೈ ಮಾಡಿ, ಒಂಚೂರು ಜಗ್ಗಷ್ಟು ಅಲ್ಲಿ ಜೆರಾಕ್ಸ್ ಒಂದು ಇರ್ತಾವಲ್ಲ, ಅಲ್ಲಿ ಹೋರಿ ಅಲ್ಲಿ ಕಡಿಮೆ ಮಾಡಿಕೊಡ್ತಾರೆ. ಅದನ್ನು ಮಾಡಿಕೊಂಡು ನೀವು ರೆಡಿ ಮಾಡ್ಕೊಡಿ. ನಾಳೆ 2 ಗಂಟೆ ಒಳಗೆ ಪಟಕ್ಕನ ಬಂತಂದ್ರೆ ಅಡ್ಮಿಷನ್ ಆರ್ಡರ್ನ ಜಲ್ದಿನ ಅಲ್ಲೇ ಆನ್ ದ ಸ್ಪಾಟ್ ಬಿಟ್ಬಿಡಿ ಮನೇಲಿ, ಅಂದರೆ ಹೋಗಿ ಪಟಾಪಟ ಅಲ್ಲಿ ರಿಪೋರ್ಟ್ ಮಾಡಿಬಿಡಿ. ರಿಪೋರ್ಟ್ ಮಾಡಲಿಕ್ಕೆ ಇನ್ನೂ ಡೇಟ್ ಎಕ್ಸ್ಟೆಂಡ್ ಆಗಿ ಆಗ್ತದೆ, ಆದರೆ ನೋ ವರಿ, ಅದನ್ನು ನೀವು ಆದಷ್ಟು ಒಳಗೆ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬೆಸ್ಟ್, ಮತ್ತು ಎಲ್ಲರಿಗೂ ಖುಷಿ ಆಗ್ತದೆ, ಓಕೆ. ನೀವು ನಾಳೆ ಏನು ಮಾಡಿರಿ, 2 ಗಂಟೆ ಒಳಗೆ ಎಲ್ಲ ರೆಡಿ ಮಾಡ್ಕೊರಿ. ನೀವೆಲ್ಲ ರೆಡಿ ಡ್ರೆಸ್ ಎಲ್ಲ ಇವತ್ತು ರಾತ್ರಿ ಎಲ್ಲ ಇಟ್ಕೊಂಡು ಮಾರ್ನಿಂಗ್ ಅಲ್ಲಿ ಹೋಗಿ ಒಂದು ಪೆನ್ ಇಟ್ಕೊರಿ, ಹಂಗೆ ಏನು ಸಿಗ್ನೇಚರ್ ಹಾಕ್ಲಿಕ್ಕೆ, ಅಥವಾ ನಿಮ್ಮ ಪೇರೆಂಟ್ಸ್ ಏನು ಕರ್ಕೊಂಡು ಹೋದ್ರೆ ಬೆಟರ್, ಓಕೆ. ಅವ್ರಿಗೆ ನೋಡೋಂಗೆ ಆಗುತ್ತೆ ಕಾಲೇಜ್ ಎಲ್ಲ ಸುತ್ತಮುತ್ತಲು. ಹೋಗಿ ಡೈರೆಕ್ಟ್ ಅಡ್ಮಿಷನ್ ಮಾಡಿಕೊಂಡು ರಿಪೋರ್ಟ್ ಹಾಕ್ತೀರಾ. ಮತ್ತೆ ಮನೆಗೆ ಬಂದ ಮೇಲೆ ರಿಪೋರ್ಟಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಸ್ಪೆಷಲ್ ವೀಡಿಯೋ ಹಾಕಿ ಕಳಿಸ್ತೇನೆ. ಯಾಕಂದರೆ ರಿಪೋರ್ಟಿಂಗ್ ಮಾಡಲಿ ಅಂದರೆ ವೇಸ್ಟೇ, ಅದು ನೀವು ಎಷ್ಟು ಮಾಡಿದ್ರೆ ವೇಸ್ಟೇ, ಓಕೆ. ರಿಪೋರ್ಟ್ ಮಾಡಲಿ ಅಂದರೂ ಕ್ಯಾನ್ಸಲ್ ಆಗಿಬಿಡ್ತದೆ ಏನು ಅಡ್ಮಿಷನ್. ಸೊ ಹಾಗಾಗಿ ನಾನು ಅಡ್ಮಿಷನ್ ರಿಪೋರ್ಟ್ ಮಾಡಬೇಕನ್ನೋದಾಗಿದ್ದರೆ ಹೇಗೆ ಮಾಡಬೇಕನ್ನೋದು ಲಿಂಕ್ ಬಿಡ್ತಾರೆ, ಲಿಂಕ್ ಜೊತೆಗೆ ನಿಮಗೆ ತಿಳಿಸಿಕೊಡ್ತೇನೆ, ಓಕೆ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂದರೆ ವೇಸ್ಟೇ, ಯಾಕೆ ಈಗ ನೋಡಿ ನಾನು ಇಷ್ಟೆಲ್ಲ ಹೇಳ್ತೇನೆ, ನಮಗೆ ಏನೇನು ಇನ್ನೂವರೆಗೂ YouTube 1 ರೂಪಾಯಿ ಬಂದಿದೆ ನನಗೆ, ಆದರೂ ನಾನು ಟ್ರೈ ಮಾಡ್ತಾನೆ ಇದ್ದೀನಿ, ಆದರೂ ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ನೀವು ಸ್ವಲ್ಪ ಯಾವುದೇ
ಡೌಟ್ಸ್ ಆಗಿರ್ಬೋದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಡೌಟ್ಸ್ ಕೇಳಿದ್ರೆ ನನಗೆ ಖುಷಿ ಆಗ್ತದೆ ರಿಪ್ಲೈ ಮಾಡಲಿಕ್ಕೆ, ಭಾಳಷ್ಟು ಕ್ಯೂರಿಯಾಸಿಟಿಲಿಂದ ನಾನು ರಿಪ್ಲೈ ಮಾಡ್ತೇನೆ. ಓಕೆ, ಮತ್ತು ನಾಳೆ ಕೂಡ ಇನ್ ಕೇಸ್ ಯಾರಿಗಾದರೂ ಬಂದಿಲ್ಲ ಅಂದರೆ, 8 ಗಂಟೆ ಒಳಗೆ ಬಂದಿಲ್ಲ ಅಂದರೆ ನನಗೆ ಸ್ಕ್ರೀನ್ಶಾಟ್ ಇಮೇಲ್ ಮಾಡಿರಿ, ಇಮೇಲ್ ಮಾಡಿರಿ. ಬೇಕಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಂತ ನನ್ನ ಚಾನಲಿಗೆ ಹೋಗಿ ಅಬೌಟ್ ಅಂತಿರತ್ತೆ, ಅಬೌಟ್ ನೋಡಿದರೆ ನಿಮಗೊಂದು ಡಿಸ್ಕ್ರಿಪ್ಷನ್ ಕಾಣ್ತದೆ, ಆ ಡಿಸ್ಕ್ರಿಪ್ಷನ್ ಹೋದ್ರೊಳಗೆ ನನಗೆ ಇಮೇಲ್ ಅಂತ ಕೊಟ್ಟಿದ್ದೇನೆ. ಆ ಇಮೇಲಿಗೆ ನಿಮ್ಮ ಫೋಟೋನ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾನು ಅದನ್ನು ಹೋಗಿ ತೋರಿಸ್ತೇನೆ, ಸರ್ ಈ ಥರ ಇನ್ನೂ ಬಂದಿಲ್ಲ ಅಂತ ಇವರಿಗೆ ಸ್ವಲ್ಪ ಏನೋ ಅಡ್ಮಿಷನ್ ಹೇಗೆ ಡೌನ್ ಮಾಡೋದು ಅಂತ. ಅವಲ್ಲ ಏನೇನು ಡೌಟ್ಸ್ ಇರ್ಬೋದು, ಓಕೆ, ಎಲ್ಲ ಡೌಟ್ಸ್ ನಾನು ಪ್ರತಿಯೊಂದು ವೀಡಿಯೋದಲ್ಲಿ, ಪ್ರತಿಯೊಂದು ಕಮೆಂಟಲ್ಲಿ, ಪ್ರತಿಯೊಂದು ಥ್ಯಾಂಕ್ಸ್ ಕಮೆಂಟಿಗೆ ವೆಲ್ಕಮ್ ಅಂತ ಎಲ್ಲ ಎಲ್ಲ ರಿಪ್ಲೈ ಮಾಡಿದ್ದೇನೆ. ಸೊ ಅದಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ವೀಡಿಯೋ, ಹೊಸ ವೀಡಿಯೋ ಅಂತ ಹೇಳಿದ್ದೀನಿ, ಹೊಸ ಚಾನಲ್ ಅಂತ ಹೇಳಿದ್ದೀನಿ. ಕೆ ಸಿ ಸ್ಟೂಡೆಂಟ್ಸ್ಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ, ಇನ್ನು ನೀಟ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗ್ತದೆ, ಭಾಳಷ್ಟು ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ಯಾರು ಇನ್ನೂ ಚಾಯ್ಸ್ ಮಾಡಿಲ್ಲ ಮಾಡಿರಿ, ಡೇಟ್ ಇನ್ನೂ ಕೊಟ್ಟಿದ್ದಾರೆ, ಮತ್ತು ಎಡಿಟ್ ಮಾಡಲಿಕ್ಕೆ ಆಗಲ್ಲ, ಒಂದ್ಸಲ ಕೊಟ್ಟರೆ ಮುಗೀತು. ಯಾಕಂದ್ರೆ ಕೂಡ ಇನ್ನೊಂದ್ಸಲ ಕ್ವಶನ್ ಕೇಳುತ್ತೆ, ಎಸ್ ಡೂ ಯು ವಾಂಟ್ ಟು ಗಿವ್ ಎಸ್ ಅಂತ. ಓಕೆ, ಇದು ಎಸ್ ಅಂತ ಕೊಡ್ರಿ, ನೀವು ಫರ್ದರಾಗಿ ಹೋಗ್ಬೋದು. ಮತ್ತು ಓಕೆ, ಬೆಸ್ಟ್ ಆಫ್ ಲಕ್, ಏನೇನು ಡೌಟ್ಸ್ ಇರ ಕೇಳಿರಿ. ಮತ್ತು ಧನ್ಯವಾದಗಳು. ಓಕೆ.